ಕ್ರಾಂತಿ ಚಿತ್ರ ನಿಮಗೆಲ್ಲ ಗೊತ್ತೇ ಇರ್ಬೋದು, ಜನವರಿ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಇದೀಗ ಒಂದು ಟ್ರೆಂಡಿಂಗ್ ನ್ಯೂಸ್ ಓಡ್ತಾ ಇದೆ, ಏನಪ್ಪ ಅಂದರೆ ಬಿಗ್ ಬಾಸ್ಗೆ ಗೆಸ್ಟ್ ಕ್ಯಾರೆಕ್ಟರ್ ಆಗಿ ನಮ್ಮ ಡಿ ಬಾಸ್ ದರ್ಶನ್ ಅವರು ಎಂಟ್ರಿಯನ್ನು ಕೊಡ್ತಾರ, ಈ ಪ್ರೋಗ್ರಾಮ್ಗೆ ಡಿ ಬಾಸ್ ದರ್ಶನ್ ಅವರು ಎಂಟ್ರಿ ಕೊಡ್ತಾರೆ ಅಂತ ಭಾಳಷ್ಟು ಕಡೆ ಟ್ರೆಂಡಿಂಗ್ ನ್ಯೂಸ್ ಓಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇರ್ಬೋದು, ಇತ್ತೀಚೆಗೆ ನಡೆದಂಥ ಘಟನೆ ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಅನ್ಕೋತೀನಿ. ನಮ್ಮ ಡಿ ಬಾಸ್ ದರ್ಶನ್ ಅವ್ರ ಮೇಲೆ ಒಬ್ಬ ಕಿಡಿಗೇಡಿ ಚಪ್ಪಲಿಯನ್ನು ತೂರಾಟವನ್ನು ಮಾಡ್ತಾನೆ. ಇದರ ಬಗ್ಗೆ ಎಲ್ಲ ಸ್ಯಾಂಡಲ್ವುಡ್ ನಟರು ಕೂಡ ರಿಪ್ಲೈಯನ್ನು ಮಾಡ್ತಾರೆ, ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ರಿಪ್ಲೈಯನ್ನು ಮಾಡ್ತಾರೆ, ದರ್ಶನ್ ಅವರ ಪರವಾಗಿ ನಿಲ್ತಾರೆ. ಅದಕ್ಕೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಕೂಡ ರಿಪ್ಲೈಯನ್ನು ಮಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ಮ ದರ್ಶನ್ ಅವರು ಸುದೀಪ್ ಅವರು ಒಂದಾಗ್ತಾರೆ ಅನ್ನೋದಕ್ಕೆ ಸ್ವಲ್ಪ ಕ್ಲೂ ಅಂತಲೇ ಹೇಳ್ಬೋದು. ಆದರೆ ಡಿ ಬಾಸ್ ದರ್ಶನ್ ಅವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಗೆಸ್ಟ್ ಕ್ಯಾರೆಕ್ಟರ್ ಆಗಿ ಬಂತು ಅಂದರೆ ಭಾಳಷ್ಟು ಒಂದು ದೊಡ್ಡ ಮಟ್ಟದ ಹ್ಯಾಪಿ ಅಂತಲೇ ಹೇಳ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತು ಡಿ ಬಾಸ್ ದರ್ಶನ್ ಅವರು ಕೂಡ ಒಂದಾದರೆ ಸ್ಯಾಂಡಲ್ವುಡ್ನ ದಿಗ್ಗಜರು ಒಂದಾಗೋದು ಗ್ಯಾರಂಟಿ. ಒಂದು ದೊಡ್ಡ ಮಟ್ಟದಲ್ಲಿ ಬೇರೆ ಲೆವೆಲ್ಗೆ ಸ್ಯಾಂಡಲ್ವುಡ್ ಮುಂದುವರಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ವಿಷಯದ ಬಗ್ಗೆ ಅಫಿಷಿಯಲ್ ಅನೌನ್ಸ್ ಬಂತು ಅಂದರೆ ಒಂದು ದೊಡ್ಡ ಹ್ಯಾಪಿ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಡಿ ಬಾಸ್ ಅಭಿಮಾನಿಗಳು ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೂ ಒಂದು ದೊಡ್ಡ ಮಟ್ಟದ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಸ್ಯಾಂಡಲ್ವುಡ್ನ ದಿಗ್ಗಜರುಗಳು ಒಂದಾದರೆ ಒಂದು ಸ್ಯಾಂಡಲ್ವುಡ್ಗೆ ಒಂದು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಿಮ್ಮ ಅನಿಸಿಕೆ ಏನು, ನಮ್ಮ ಡಿ ಬಾಸ್ ದರ್ಶನ್ ಅವರು ಕಿಚ್ಚ ಸುದೀಪ್ ಅವರು ಒಂದಾಗ್ತಾರಾ, ಮತ್ತು ಬಿಗ್ ಬಾಸ್ ಫೈನಲ್ ಕಾರ್ಯಕ್ರಮಕ್ಕೆ ಡಿ ಬಾಸ್ ದರ್ಶನ್ ಅವರು ಗೆಸ್ಟ್ ಆಗಿ ಬರ್ತಾರಾ ಬರಲ್ವಾ, ನಿಮ್ಮ ಒಪಿನಿಯನ್ ಏನು ಈ ಕೂಡಲೇ ಒಂದು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್, ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸನ್ನು ಹಾಕ್ತಾ ಇರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.